ಸೊ ಈ ತರ ಲೋಗೋ ಎಲ್ಲ ಮಾಡಿ ನಮ್ಮ ಶಾಪ್ ಗಣಿಸಿದ್ದೆ ನಾನು. ಇವ್ನ ಬಿಲ್ ಬರ್ಕೊಂತ ಇದ್ದೇನೆ ಆಲ್ರೆಡಿ ಯಾವಾಗಲೇ. ಸೊ ನಮ್ಮಲ್ಲಿ ಪಕೋಡ ಪ್ಲಸ್ ಫುಲ್ಲು ಅವನೇ ಇವಾಗ ಕ್ಯಾಶ್ ಕಲೆಕ್ಟ್ ಮಾಡೋದು, ಕ್ಯಾಶ್ ಕೌಂಟರ್. ಸೊ ಅದು ಎದ್ವತ್ ಅಥವಾ ಐ ಮೀನ್ ಸ್ವೀಟು ಅದು ಬೇರೆ, ಕ್ಯಾರೆಟು ಅದೇನೋ ಕೇರಳ ಕ್ಯಾರೆಟ್ ಅಂತೆ, ಅದು ಸಿಕ್ಕಿಲ್ಲ ನನಗೆ. ನಾರ್ಮಲ್ ಕ್ಯಾರೆಟೇ ಸಿಕ್ತು. ಕಷ್ಟ ಅಲ್ಲ, ಅದು ಬೇಕು ಇದು ಬೇಕು, ಕೆಲವೊಬ್ರಿಗಾದ್ರೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಯಾವ್ದಾದ್ರು ಬೇಕು ಅಂತ ನಮ್ಮಂಥವ್ರಿಗಾದ್ರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಬ್ರ್ಯಾಂಡ್ ನ್ಯೂ ಸೂಪರ್ ಫೆಚ್ ಬ್ಲಾಗ್. ಸೊ ಇವತ್ತು ಕಾಲೇಜ್ಗೆ ಹೋಗಬೇಕು, ಫುಡ್ ಬ್ಲಾಗ್ ಇದೆ. ಸೊ ಫುಡ್ ಬ್ಲಾಗ್ ಅಂತ ನೋಡಿ, ಫುಡ್ ಬ್ಲಾಗ್ ಏನು ಮಾಡಿ. ಸೊ ಇವತ್ತು ಕಾಲೇಜಲ್ಲಿ ಫುಡ್ ಫೆಸ್ಟ್ ಇದೆ. ಸೊ ಅದ್ರ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಿನ್ನೆ ನೈಟ್ ಎಲ್ಲ ನಾನು ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ದೆ. ಸೊ ಇವಾಗ ಅದನ್ನ ಮಾಡಬೇಕು, ಮೀನ್ ಅದನ್ನ ಹಲ್ವಾನ ರೆಡಿ ಮಾಡಬೇಕು. ಏಟ್ ಆಗ್ತಿದ್ದೆ, ಲೆವೆನ್ಗೆ ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟ್ ಆಗೋದು. ಮೀನ್ ಲೆವೆನ್ಗೆಲ್ಲ ನಾವು ಹೊಸ ರೆಡಿಯಾಗಿರಬೇಕು, ಬಟ್ ನಾವು 10:30, 10:00 ಅಲ್ಲಿ ಇರಬೇಕು. ಸೊ ಇವಾಗ 8 ಆಗ್ತಿದೆ ಇಲ್ಲಿಂದ, ಇವಾಗಿಂದ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೊ ಯಾವ ಥರ ಏನೇನು ಮಾಡೋದು ಅಂತಂದ್ಬಿಟ್ಟು ಸ್ವಲ್ಪ ಪ್ರಿಪೇರ್ ಇವಾಗಲೇ ರೆಡಿ ಪ್ರಿಪೇರ್ ಮಾಡೋಣ. ಸೊ ಔಟ್ಪುಟ್ ಹೆಂಗಿರುತ್ತೆ ಅಂತಂದ್ಬಿಟ್ಟು ಇಲ್ಲೇ ತೋರಿಸ್ತೀನಿ, ಆಮೇಲೆ ಅಲ್ಲೋದ್ಮೇಲೆ ಸೊ ಯಾವ ಥರ ಇರುತ್ತೆ ವ್ಲಾಗ್ ವೀಡಿಯೋ, ಎಷ್ಟು ಜನ ಯಾವ ಥರ ಬಂದಿರ್ತಾರೆ, ಏನೇನು ವೆರೈಟಿ ಮಾಡಿರ್ತಾರೆ, ನಮಗೆ ಎಷ್ಟು ಜನ ಬರ್ತಾರೆ ನೋಡ ಎಲ್ಲ ಪಿನ್ ಟು ಪಿನ್ ನೋಡೋಣ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ಇನ್ನು ಕ್ರೇಜಿ ಕ್ರೇಜಿ ಕಂಟೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ. 1 liter ಹಾಲು. ಸೊ ಇದನ್ನು ಕುದಿಸಿದ್ದೀನಿ, ಇವಾಗ ಸ್ವಲ್ಪ ಅದು ತಣ್ಣಗಾಗಬೇಕು, ಐ ಮೀನ್ ಫುಲ್ ಪ್ರಾಪರಾಗಿ ಫುಲ್ ತಣ್ಣಗಾಗ್ಬಿಡ್ಬೇಕು. ಇಲ್ಲಿ ಇದು ನಿನ್ನೆ ಇದು ಮಾಡಿದ್ದು, ಸೊ ಕ್ಯಾರೆಟ್ ಈ ಕುಕ್ಕರ್ ತುಂಬ ಆಗಿದೆ. ಸೊ ಇದರಲ್ಲೇ ಆಮೇಲೆ ಇದರಲ್ಲೇ ತೊಗೊಂಡು ಹೋಗ್ಬೇಕು, ಹೋಗ್ಬೇಕಾದ್ರೆ ಬಿಸಿಯಾಗೂ ಇರುತ್ತೆ. ಓಕೆ, ಸದ್ಯಕ್ಕೆ ಇದು ತಣ್ಣಗಾಗಬೇಕು, ತಣ್ಣಗಾಗಬೇಕು. ಈ ಬಾಣಲೆಯಲ್ಲಿ ಅದನ್ನ ಪ್ರಿಪೇರ್ ಮಾಡಬೇಕು. ವಾ, ಏನೋ ಅಂದ್ಕೊತೀವಿ ಏನೋ ಮಾಡ್ಬೋದು ಅದು ಇದು ಅಂತಂದ್ಬಿಟ್ಟು, ಬಟ್ ಸೀರಿಯಸ್ಲಿ ಬೇರೆ ಕಷ್ಟ ಇದೆ ಗುರು, ಮಾಡೋ ಕಷ್ಟ. ಕಷ್ಟ ಅಲ್ಲ, ಅದು ಬೇಕು ಇದು ಬೇಕು, ಕೆಲವೊಬ್ರಿಗಾದ್ರೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಯಾವ್ದಾದ್ರು ಬೇಕು ಅಂತ. ನಮ್ಮಂಥವ್ರಿಗಾದ್ರೆ ಕಷ್ಟನಪ್ಪ, ಯಾವ್ದು ತೊಗೊಬೇಕು ಯಾವ್ದು ತೊಗೊಬೇಕು ಎಲ್ಲ ಲಾಸ್ಟ್ ಮೂಮೆಂಟೆಲ್ಲ ನೆನಪಾಗುತ್ತೆ. ನನಗೂ ಅಷ್ಟೇ, ಗೀ ಮರ್ತೋಗ್ಬಿಟ್ಟಿದ್ದೆ ನೆನೆ, ಅದನ್ನ ನೆನೆಸ್ಕೊಂಡೆ ನಾನು, ಬಟ್ ಗೀ ಮರ್ತೋಗ್ಬಿಟ್ಟಿದ್ದೀನಿ. ಗೋಡಂಬಿ ಮತ್ತು ಚಕ್ಕೆ ಲವಂಗ ಅಲ್ಲ ಇದೇನಂತಾರೆ ಯಾಲಕ್ಕಿ ಅಂಥದ್ದೆಲ್ಲ ಇತ್ತು, ಬಟ್ ಅದು ಶಾರ್ಟೇಜ್ ಆಯಿತು ಅಂತ, ಅದು ಅಷ್ಟಕ್ಕೆ ಇನ್ನೂ ಬೇಕು ಅಂತಂದರು. ಸೊ ಅದನ್ನು ತರಿಸ್ತಾ ಇದ್ದೀವಿ ಹೋಗ್ಬಿಟ್ಟು. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಈ ಥರ ಎಲ್ಲ ಪ್ರಿಪ್ರೆನ್ಸಸ್ ಮಾಡಬೇಕಂದ್ರೆ ಈ ಥರ ಎಲ್ಲ ಸಹಜ. ಬನ್ನಿ ಹೋಗೋಣ, ಸದ್ಯಕ್ಕೆ ಇವಾಗ ಡ್ರೆಸ್ ಅದು ರೆಡಿ ಮಾಡಬೇಕು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಬೇಕು, ಪ್ಲಸ್ ಕಾಲೇಜಲ್ಲಿ ಹೋಗಬೇಕು. ಇಲ್ಲ 10:30 ಕಾಲೇಜಲ್ಲಿ ಇರಬೇಕು, 10:00 ನಾನು ಕಾಲೇಜಲ್ಲಿ ಇರಬೇಕು. ಬೇರೆ ಬೇರೆ ಇನ್ನೂ ಸ್ಪೂನ್ಸು ಪ್ಲೇಟ್ಸ್ ಅದೆಲ್ಲ ತೊಗೊಂಡೇ ಇಲ್ಲ, ಅದೆಲ್ಲ ತೊಗೊಬೇಕಿನ್ನು. ಸೊ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಗುರು, ಟೈಮು 10 ಆಗ್ತಿದೆ, ಕ್ಯಾರೆಟ್ ಅಲ್ವಾ ಏನು ಮಾಡ್ತಾ ಇದೀವಲ್ಲ. ಸೊ ಅದು ಎದ್ವತ್ ಅಥವಾ ಐ ಮೀನ್ ಸ್ವೀಟು ಅದು ಬೇರೆ, ಕ್ಯಾರೆಟು ಅದೇನೋ ಕೇರಳ ಕ್ಯಾರೆಟ್ ಅಂತೆ, ಅದು ಸಿಕ್ಕಿಲ್ಲ ನನಗೆ. ನಾರ್ಮಲ್ ಕ್ಯಾರೆಟೇ ಸಿಕ್ತು. ಇವಾಗ ಕ್ಯಾರೆಟಲ್ಲಿ ಹಾಕಿದ್ದಕ್ಕೆ ಸ್ವಲ್ಪ ಲೈಟಾಗಿ ಸ್ವೀಟ್ ಇಲ್ಲ ಅದರಲ್ಲಿ. ಇವಾಗ ಸಕ್ಕರೆ ತರಿಸಿ ನೋಡಿ, ಇವಾಗ ಇಲ್ಲೊಂದು ಕೆ ಜಿ ಸಕ್ಕರೆ, ಇದೊಂದು ತೊಗೊಂಬಂದು ಮತ್ತೆ ಹೋಗ್ಬಿಟ್ಟು ಸಕ್ಕರೆ ತರಿಸಿ. ಮತ್ತು ನಮ್ಮ ಅಕ್ಕ ಇನ್ನೊಂದೇನು ಮಾಡಿದ್ದಾರೆ ಗೊತ್ತಾ, ಅದರಲ್ಲಿ ಕೇಸರಿ ಕಲರ್ ಹಾಕಕ್ಕ ಅಂತಂದರೆ ಅದೇನೋ ಮನೇಲಿದ್ದಿದ್ದು ಯೆಲ್ಲೋ ಕಲರ್ ಬರುತ್ತೆ ನೋಡಿ, ಆ ಪೌಡ್ರ್ ಹಾಕಿ, ಅದು ಯೆಲ್ಲೋ ಕಲರ್ ಲೆಮನ್ ಪೌಡ್ರ್ ಅಂತ ಇದೆ, ಅದಾಗ್ಬಿಟ್ಟಿದ್ದಾರೆ ನನ್ನ ಕರ್ಮ. ಇವಾಗ ಮತ್ತೆ ತಂದು ಮತ್ತೆ ಹಾಕ್ತಿರೋದು, ಮತ್ತೆ ಇವಾಗ ಕುಡಿ, ಇವಾಗ ಗೀ ಪ್ಯಾಕೆಟ್ಗಳು ತಂದು ಮತ್ತೆ ಹಾಕ್ತಿರೋದು. ದೇವ್ರೇ ಏನು ಮಾಡೋದು, ತಗೊಳ್ಳಮ್ಮ. ದ್ರಾಕ್ಷಿ ಗೋಡಂಬಿ ಕ್ಯಾರೆಟ್ ಅಲ್ವಾ, ಅಯ್ಯೋ ಏನು ಮಾಡೋದು ಏನಪ್ಪ ನೋಡಿ. ಲೆಮನ್ ಹಾಕೋದು, ಲೆಮನ್ ಇದು ಎಲ್ಲೋ ಲೆಮನ್ ಎಲ್ಲೋ ಅಂತ ಇದು ಹಾಕಿದ್ದಾರೆ. ಅಯ್ಯೋ ಮತ್ತೆ ಇವಾಗ ಇದು ತಂದಿದ್ದಾಯ್ತು. ಕ್ಯಾರೆಟ್ ಎಲ್ಲ ರೆಡಿ ಆಗಿದೆ, ಪ್ಲಸ್ ಟೈಮ್ ಆಗ್ಬಿಟ್ಟಿದೆ 11 ಇನ್ನೂ. ಅಲ್ಲಿ ಎಲ್ಲರೂ ಯಾರು ಕಾಲ್ ಮಾಡಿದ್ದಾರೆ ಅಂತ ನಾನು ನೋಡಿ ಇನ್ನೂ ಇಲ್ಲೇ ಇದ್ದೀನಿ. ಹಾಕೊಂಡು ತಗೊಂಡೋಗ್ಬಿಡೋದು, ಓಪನ್ ಇಟ್ಕೊಂಡು ತಗೊಂಡೋಗ್ತೀನಿ. ಏನು ಇಷ್ಟೊಂದು ಕಮ್ಮಿ ಆಗ ಕ್ವಾಂಟಿಟಿ ನೋಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು.
ಎರಡು ಕೆ ಜಿ ತಂದಿದ್ದಕ್ಕೆ ಎಷ್ಟಿತ್ತು ಅವಾಗಲೇ ನಿಮ್ಗೆ ಲಾಸ್ಟ್ ವೀಡಿಯೋ ಅಲ್ಲ, ಲಾಸ್ಟ್ ವೀಡಿಯೋ ಅವಾಗಲೇ ತೋರಿಸಿದ್ನಲ್ಲ ನೆನ್ನೆ ಲಾಸ್ಟ್ ಲಾಗಲ್ಲಿ ನೋಡಿದ್ರಲ್ಲ ಎಷ್ಟಿತ್ತು ಇವಾಗ, ಎಷ್ಟಾಗಿದೆ ಎರಡು ಕೆ ಜಿಗೆ, ಎರಡೂವರೆ ಕೆ ಜಿ ಇದು ಎಷ್ಟಾಗಿದೆ ಇವಾಗ? ಓಕೆ ಡನ್ ಡನ್ ಡನ್. ಸೊ ಕಾಲೇಜಿಗೆ ಬಂದೆ, ಸೊ ಐಟಮ್ಸ್ ಎಲ್ಲ ಲಿಕ್ಕಿದ್ದೀವಿ, ಇನ್ನೊಂದು ಗ್ಲೌಸು ಮತ್ತು ಕೆಲವೊಂದು ಐಟಮ್ಸ್ ಮರ್ತೋಗ್ಬಿಟ್ಟೆ, ಅದನ್ನು ತಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಸದ್ಯಕ್ಕೆ ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ, ಇಟ್ಟಿದ್ದೀನಿ. ಸೊ ಈ ಥರ ಇದೆ. ಸೊ ಇಲ್ಲಿ ಪಕೋಡ ಪ್ಲಸ್ಸು ಏನೋ ಸರ್ ಫುಲ್ಲು, ಅವನೇ ಇವಾಗ ಕ್ಯಾಶ್ ಕಲೆಕ್ಟ್ ಮಾಡೋದು, ಕ್ಯಾಶ್ ಕೌಂಟರ್ ರೆಡಿ ಆಗಿಬಿಟ್ಟು ಜನಸ್ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ, ಆಮೇಲೆ ಎಲ್ಲರೂ ಸರ್ವ್ ಮಾಡೋದು. ಅಲ್ಲಿ ಟೀಚರ್ಸ್ ಒಬ್ಬೊಬ್ಬರಾಗೆ ಬರ್ತಿದ್ದಾರೆ. ಅಲ್ಲಿ ಏನನ್ನಿಸ್ತಿದ್ಯಾ ಮಗ, ನಿಮ್ಗೆ ಹೆಂಗಿದೆಯಾ ಗೊತ್ತಾ? ತಿಳ್ಕೊಂಬಿಟ್ಟಿದ್ದಾರೆ ಟೇಸ್ಟ್ ಮಾಡ್ತಿದ್ದಾರೆ ಎಲ್ಲರೂ ಒಂದೊಂದು. ಇವನು ಬಿಲ್ ಬರ್ಕೊಂತ ಇದ್ದಾನೆ ಆಲ್ರೆಡಿ ಅವಾಗಲೇ. ಸೊ ನಮ್ದು ಕ್ಯಾರೆಟ್ ಅಲ್ವಾ 20, ಪಕೋಡ 10 ರುಪೀಸ್. ಸೊ ಇಷ್ಟೊತ್ತು ಅವರು ತಿಂದ್ರು, ಇವಾಗ ನಮ್ಮ ಟೀಮಲ್ಲಿ ನಾನು ಇವಾಗ ತಿಂತಿರೋದು ಮಧು ಅಣ್ಣ ಏಮಣ್ಣ ಫುಲ್ ಗಿಜಿ 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 ಅಂತ ಅವ್ರೆ ಸದ್ಯಕ್ಕೆ ಇವಾಗ ಫಂಕ್ಷನ್ ಫುಡ್ ಫೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿತು. ಇಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಹಾಕಿದ್ರು, ಇಲ್ಲೆಲ್ಲ ಫುಲ್ ಎತ್ಬಿಟ್ಟು ಅವರೇ ಸ್ಟೂಡೆಂಟ್ಸ್ ಎಲ್ಲ ಕ್ಲಿಯರಾಗಿ ಕ್ಲಿಯರ್ ಮಾಡಿಬಿಟ್ಟು ಕ್ಲೀನ್ ಮಾಡಿದ್ದಾರೆ. ಏನಿಲ್ಲ ಮನೆ ಹೋಗೋದೆ. ಸೊ ನಮ್ಮದು ಏನಾಗುತ್ತೆ ಅಂತ ಏನಾಗಿದೆ ಅಂತ ಹೇಳ್ತೀನಿ. ಏನಿಲ್ಲ, ಎಷ್ಟೇ ಫುಡ್ ಫೆಸ್ಟ್ ಮುಗಿತು. ಸದ್ಯಕ್ಕೆ ಇವಾಗ ಫೋಟೋಶೂಟ್ ಎಲ್ಲ ಮಾಡಿದ್ವಿ ಅಂದರೆ ಗ್ರೂಪ್ ಫೋಟೋ ಎಲ್ಲ ಇರ್ತದೆ ಅದೆಲ್ಲ ಸಿಕ್ಕಿದ್ರೆ ನಾನು ಹಾಕ್ತೀನಿ, ಚೆನ್ನಾಗಿದೆ ನೋಡಿ. ಏನು ನೋಡೋಣ, ಆಯಿತು ಹೀಗೆ ನೋಡ್ತೀನಿ ಮುಂದೆ. ಸೊ ಈ ಥರ ಲೋಗೋ ಎಲ್ಲ ಮಾಡಿ ನಮ್ಮ ಶಾಪ್ ಕಾಣಿಸಿದ್ದೆ ನಾನು. ಇವಾಗ ಸದ್ಯಕ್ಕೆ ಕುತ್ಕೊಂಡಿದ್ದೀವಿ, ಸ್ವಲ್ಪ ಮಿಕ್ಕಿತ್ತು ಅದನ್ನ ನಾವು ಇಲ್ಲಿ ತಿಂದುಬಿಟ್ಟು ಕುತ್ಕೊಂಡಿದ್ದೀನಿ. ಇನ್ನೂ ಕೆಲವರು ಬರಬೇಕು, ಅವ್ರು ಮಾತಾಡಿಸ್ಕೊಂಡು ಎಷ್ಟು ಲಾಭ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಇಲ್ಲಿ ಮನೆಗೆ ಹೋಗೋದು ಅಷ್ಟೇ. ಬಟ್ ಎಕ್ಸ್ಪೀರಿಯೆನ್ಸ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ಚೆನ್ನಾಗಿತ್ತು, ಚೆನ್ನಾಗಿತ್ತು, ಸೂಪರ್, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಇನ್ನೇನೂ ಇಲ್ಲ, ಜಸ್ಟ್ ಮನೆಗೆ ಹೋಗೋದೆ ಅಷ್ಟೇ. ಓಕೆ ಬನ್ನಿ ನೋಡೋಣ, ಇನ್ನೂ ಏನೇನಿದೆ ಅಪ್ಡೇಟ್ ಮಾಡ್ತೀನಿ.